ನಮಸ್ಕಾರ. ಇವತ್ತು ನಾವು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಮಾನ್ಯ ಅಬಕಾರಿ ಉಪಾಯುಕ್ತ ಶ್ರೀಮತಿ ಲಕ್ಷ್ಮೀ ನಾಯಕ್ ರವರ ನೇತೃತ್ವದಲ್ಲಿ ರಾಯಚೂರು ಉಪವಿಭಾಗ ಮತ್ತು ರಾಯಚೂರು ವಲಯ ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಾಯಚೂರು ನಗರದ ಎಲ್ ಬಿ ಎಸ್ ನಗರ್ ಚಂದ್ರಬಂಡ ರಸ್ತೆಯಲ್ಲಿ ರಸ್ತೆ ಗಸ್ತು ಮಾಡುವಾಗ ರಾಚಯ್ಯ ಸ್ವಾಮಿ ಮತ್ತು ಅಮರಯ್ಯ ಸ್ವಾಮಿ ಎಂಬ ವ್ಯಕ್ತಿಗಳು ತಮ್ಮ ವಾಸದ ಮನೆಯಲ್ಲಿ ಗಾಂಜಾ ಚಾಕ್ಲೇಟ್ಗಳನ್ನು ಶೇಖರಿಸಿಟ್ಟು ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಖಚಿತ ಬಾತ್ಮಿ ಬಂದಿರ್ತದೆ. ಬಾತ್ಮಿಯ ಮೇರೆಗೆ ನಾವು ಅಧಿಕಾರಿಗಳು ಪಂಚರ ಜೊತೆಗೂಡಿ ಸದರಿ ಮನೆಯ ಮೇಲೆ ದಾಳಿ ನಡೆಸಿ ಶೋಧನೆ ಮಾಡಿದಾಗ ಸದರಿ ಅವರ ಮನೆಯಲ್ಲಿ ಒಟ್ಟು 482 ಗಾಂಜಾ ಮಿಶ್ರಿತ ಚಾಕ್ಲೇಟ್ಗಳು ಶೇಖರಿಸಿಟ್ಟಿರುವುದು ಪತ್ತೆಯಾಗಿರ್ತದೆ. ಸದರಿ ಗಾಂಜಾ ಚಾಕ್ಲೇಟ್ಗಳ ತೂಕ 2.660 ಕೆಜಿ ತೂಕ ಇರ್ತದೆ. ಆರೋಪಿಗಳು ಹೇಳಿಕೆ ನೀಡಿರುವ ಪ್ರಕಾರ ಪ್ರತಿ ಚಾಕ್ಲೇಟ್ 50 ರೂಪಾಯಿಯಿಂದ 100 ರೂಪಾಯಿವರೆಗೆ ಅವರು ಗ್ರಾಹಕರ ಬೇಡಿಕೆ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ ಅಂತ ಹೇಳಿಕೆ ನೀಡಿರ್ತಾರೆ. ಈ ಗಾಂಜಾ ಚಾಕ್ಲೇಟ್ಗಳು ಉತ್ತರ ಪ್ರದೇಶದಿಂದ ಕೆಲ ವ್ಯಕ್ತಿಗಳು ಇವರಿಗೆ ಪೂರೈಕೆ ಮಾಡ್ತಾರೆ ಅಂತ ಹೇಳಿಕೆ ನೀಡಿರ್ತಾರೆ. ಈ ಗಾಂಜಾ ಸಾಗಣೆ ಮಾಡುವ ವ್ಯಕ್ತಿಗಳು ಮತ್ತು ಮೂಲದ ಕುರಿತು ನಾವು ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಿ ಎಲ್ ಬಿ ಎಸ್ ನಗರ ಮತ್ತು ಮನ್ಸ್ಲಾಪುರ್ ರೋಡ್, ಮನ್ಸ್ಲಾಪುರ್ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ರಾಯಚೂರು ನಗರದ ಇನ್ನಿತರ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳಿಕೆ ನೀಡಿರ್ತಾರೆ. ಸುಮಾರು ದಿನಗಳಿಂದ ಇವರು ಕದ್ದು ಮುಚ್ಚಿ ಗಾಂಜಾ ಚಾಕ್ಲೇಟ್ಗಳ ವ್ಯವಹಾರವನ್ನು ನಡೆಸಿರ್ತಾರೆ. ಇವತ್ತು ಸಿಕ್ಕಾಕೊಂಡಿರ್ತಾರೆ. ನಾನು ಹನುಮಂತ್ ಗುತ್ತೆದಾರ್, ಅಬಕಾರಿ ನಿರೀಕ್ಷಕ ರಾಯಚೂರು.